हाय फ्रेंड्स दिन सनातन धर्मद केलवु माहितिगळन्नु निमगे नीडुत्तेने। ई सनातन धर्मवु सावीरारु वर्षगळ हिंदेये ऋषिगळिंद रचिसल्पट्ट मत्तु बोधिसल्पट्टंत धर्मवागिदे। ಮತ್ತು ಈ ಧರ್ಮವನ್ನು ಪಾಲಿಸುವವರನ್ನು ಹಿಂದೂಗಳು ಎಂದು ಕರೆಯುತ್ತಿದ್ದರು। ಈ ಧರ್ಮವು ಸಾಕ್ಷಾತ್ ಪರಮಾತ್ಮನಿಂದಲೇ ಋಷಿಗಳಿಗೆ ಬೋಧಿಸಲ್ಪಟ್ಟಂತಹ ಧರ್ಮ ಎಂಬ ನಂಬಿಕೆ ಇದೆ। ಈ ಧರ್ಮವನ್ನು ಪ್ರತ್ಯೇಕ ಧರ್ಮ ಎಂದು ಕರೆಯಲಾಗುತ್ತಿರಲಿಲ್ಲ, ಏಕೆಂದರೆ ಆಗಿನ ಕಾಲದಲ್ಲಿ ಇದೊಂದೇ ಧರ್ಮ ಅನುಷ್ಠಾನದಲ್ಲಿತ್ತು। ಈ ಭೂಮಿಯ ಮೇಲೆ ಜನಿಸಿದ ಮನುಷ್ಯನ ಕಾರ್ಯಗಳೇನು ಮತ್ತು ಯಾವ ವ್ಯಕ್ತಿತ್ವವನ್ನು ಒಳಪಡಿಸಿಕೊಳ್ಳಬೇಕು ಎಂಬುವಂತಹ ಮಾಹಿತಿ ಈ ಗ್ರಂಥದಿಂದ ದೊರೆಯುತ್ತದೆ। ಈ ಧರ್ಮ ಗ್ರಂಥದಲ್ಲಿ ಯಾವುದೇ ಜಾತಿಗಳ ಉಲ್ಲೇಖಗಳು ಇರುವುದಿಲ್ಲ, ಕೇವಲ ಆ ಮನುಷ್ಯನ ಕಾರ್ಯಗಳನ್ನು ಭಾಗಗಳಾಗಿ ವಿಭಜಿಸಲಾಗಿರುತ್ತದೆ। ಆ ಮನುಷ್ಯನು ಮಾಡುವ ಕಾರ್ಯಗಳಿಗೆ ತಕ್ಕಂತೆ ಅವನಿಗೆ ಗೌರವಗಳನ್ನು ನೀಡಲಾಗುತ್ತಿತ್ತು। ಈ ಕಾರ್ಯಬಲಗಳ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ। ಈ ಕಾರ್ಯಬಲಗಳಲ್ಲಿ ನಾಲ್ಕು ವಿಧಗಳು: ಜ್ಞಾನಬಲ, ಭುಜಬಲ, ಧನಬಲ ಮತ್ತು ಸೇವಾಬಲ। ಜ್ಞಾನಬಲ ಎಂದರೆ ಬ್ರಾಹ್ಮಣ, ಭುಜಬಲ ಎಂದರೆ ಕ್ಷತ್ರಿಯ, ಧನಬಲ ಎಂದರೆ ವೈಶ್ಯ ಮತ್ತು ಸೇವಾಬಲ ಎಂದರೆ ಶೂದ್ರ। ಈ ಕಾರ್ಯಬಲಗಳ ವಿಭಾಗದಲ್ಲಿ ಬ್ರಾಹ್ಮಣ ಮಾಡುವ ಕಾರ್ಯಗಳು ಸಾಮಾಜಿಕ ನ್ಯಾಯ, ವೈದ್ಯಕೀಯ ವ್ಯವಸ್ಥೆ, ಬೋಧನೆ, ಸಂಶೋಧನೆ, ಜ್ಞಾನಾಧಾರಿತ ಕಾರ್ಯಗಳು ಮತ್ತು ಧರ್ಮ ಪ್ರಸಾರ। ಕ್ಷತ್ರಿಯ ಮಾಡುವ ಕಾರ್ಯಗಳು ಸೇನೆ, ರಾಜಕೀಯ ವ್ಯವಸ್ಥೆ ಮತ್ತು ರಕ್ಷಣೆಯ ಆಯೋಜನೆ। ವೈಶ್ಯ ಮಾಡುವ ಕಾರ್ಯಗಳು ವ್ಯಾಪಾರ, ವಾಣಿಜ್ಯ, ಕೃಷಿ ಮತ್ತು ಅದರ ಸಂಬಂಧಿತ ಸೇವೆಗಳು। ಮತ್ತು ಶೂದ್ರ ಮಾಡುವ ಕಾರ್ಯಗಳು ಉತ್ಪಾದನೆ, ನಿರ್ಮಾಣ, ಪ್ರಾಣಿ ಸಾಕಾಣಿಕೆ, ಸಾರಿಗೆ ಮತ್ತು ಕೆಲವು ಸೇವೆಗಳು। ಸೊ ಫ್ರೆಂಡ್ಸ್, ಇನ್ನೂ ಕೆಲವು ಮಾಹಿತಿಗಳನ್ನು ನಾನು ಮುಂದಿನ ಭಾಗದಲ್ಲಿ ನೀಡ್ತೇನೆ। ಧನ್ಯವಾದಗಳು।